ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಕಾಜು ಬಟಾಣಿ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೋಬೋದಾದಂಥ ಒಂದು ಕಾಜು ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಎಲ್ಲ ಹೋದಾಗ ಹೋಟೆಲ್ಗಳಿಗೆ ಕಾಜು ಮಸಾಲನ ಆರ್ಡ್ರ್ ಮಾಡ್ತೀವಿ, ಬಟ್ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಅದೇ ದುಡ್ಡಲ್ಲಿ ನಾವು ಒಂದು ಸಲ ಮನೆಯಲ್ಲೇ ಕಾಜು ಮಸಾಲನ ಮಾಡಿಕೊಂಡ್ರೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮು, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನಿಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಕಾಜು ಮಸಾಲ ಆಗಿರೋದ್ರಿಂದ ಕಾಜು, ಹಸಿ ಬಟಾಣಿ, ಟಮೋಟೊ, ದಪ್ಪ ಮೆಣಸಿನ್ಕಾಯಿ, ಹಾಗೆಯೇ ನಿಂಬೆಹಣ್ಣು, ಬೆಣ್ಣೆ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದು ಕೆಲವೊಂದು ವೆಜಿಟೇಬಲ್ನ ತಗೊಂಡಿದ್ದೀನಿ. ಇಲ್ಲಿ ಮಸಾಲೆ ಮಾಡ್ಕೋಬೇಕಾಗುತ್ತೆ ನಾವು ಕಾಜು ಮಸಾಲ ಮಾಡಬೇಕು ಅಂದರೆ. ಹಾಗಾಗಿ ನೋಡಿ, ಮೊದಲಿಗೆ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಅಚ್ಚಕಾರದ ಪುಡಿ, ಉಪ್ಪು, ಹಾಗೆಯೇ ರುಬ್ಬೋಕೆ ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಒಂದು ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಶುಂಠಿ, ಟೊಮೊಟೊ, ಈರುಳ್ಳಿ, ಕರಿಬೇವು. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಬದಲಾಗಿ ತುಪ್ಪನ್ನು ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಬೆಣ್ಣೆ ಬಿಸಿ ಆದಮೇಲೆ ಇಲ್ಲಿ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಬೆಣ್ಣೆನ ಯೂಸ್ ಮಾಡಿದ್ದೀನಿ. ಬೆಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ತಗೊಂಡಿರುವಂತಹ ಗೋಡಂಬಿ ಅಥವಾ ಕಾಜು ಏನಿದೆಯೋ ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಹಾಗೆಯೇ ಇಟ್ಕೋತಾ ಇದ್ದೀನಿ. ನೀವು ರೋಸ್ಟ್ ಮಾಡ್ಕೊಂಡಾದರೂ ರುಬ್ಕೊಳ್ಳಿ, ಇಲ್ಲಾಂದರೆ ಹಾಗೆಯೇ ಸಹ ರುಬ್ಕೋಬೋದು. ನಾನಿಲ್ಲಿ ಮೇಲೆ ಹಾಕ್ಲಿಕ್ಕೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಪ್ಯಾನ್ಗೆ ತಗೊಂಡಿರುವಂತಹ ಮಸಾಲೆ ಏನಿದೆಯೋ, ಮಸಾಲ ಪದಾರ್ಥಗಳೇನಿದೆಯೋ, ಟೊಮೊಟೊ, ಈರುಳ್ಳಿ, ಕರಿಬೇವು, ಹಾಗೆಯೇ ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಇವೆಲ್ಲ ಏನಿದೆಯೋ ಇವನ್ನ ಸ್ವಲ್ಪ ಅದೇ ಬೆಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಫ್ಲೇವರು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಆ ಉದ್ದೇಶಕ್ಕಾಗಿ ನಾವು ಡೈರೆಕ್ಟ್ ಆಗಿಯೇ ಮಸಾಲೆ ಮಾಡಿದೆ. ಈ ರೀತಿ ಬೆಣ್ಣೆ ಅಥವಾ ತುಪ್ಪದಲ್ಲೇ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ತಿನ್ನೋ ಥರನೇ ಟೇಸ್ಟ್ ಸಿಗುತ್ತೆ. ಆ ಉದ್ದೇಶಕ್ಕಾಗಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ತಗೊಂಡಿರುವಂಥ ಚಿಲ್ಲಿ ಪೌಡರ್ ಏನಿದೆಯೋ, ಧನಿಯಾ ಪೌಡರು, ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲನೂ ಸೇರಿಸಿ ಗ್ಯಾಸ್ನ ಆಫ್ ಮಾಡಿಕೊಂಡೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನೀವು ಬೇಕು ಅಂದರೆ ಕಾಜುನ ಹುರಿದಾರು ರೋಸ್ಟ್ ಮಾಡಿ ಆದರೂ ಸೇರಿಸ್ಕೊಳ್ಳಿ, ಅಥವಾ ಹಾಗೆಯೇ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಕಾಜುನ ಸೇರಿಸ್ತಾ ಇದ್ದೀನಿ, ರೋಸ್ಟ್ ಮಾಡಿರುವಂತಹ ಕಾಜುನೇ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಇದು ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ್ಗೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನು ಎಣ್ಣೆ, ಒಂದು ಟೇಬಲ್ ಸ್ಪೂನು ಬೆಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಬಳಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಬಳಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬರೀ ತುಪ್ಪದಲ್ಲೂ ಸಹ ಮಾಡ್ಕೋಬೋದು. ತುಪ್ಪದಲ್ಲೇ ಮಾಡಿಕೊಂಡ್ರೆ ಹೇಗಾಗುತ್ತೆ ಅಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ, ನಮಗೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಈ ರೀತಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆನ ಸ್ವಲ್ಪ ಹಾಕಿ ಇದಕ್ಕೆ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ನೋಡಿ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಮತ್ತು ಬೆಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ, ಶುಂಠಿ ಆಪ್ಷನ್ನು ನಾವು ಆಲ್ರೆಡಿ ರುಬ್ಬಕ್ಕೆ ಹಾಕಿರ್ತೀವಿ, ಹಾಗಾಗಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕರಿಬೇವು,
ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದ ಮೇಲೆ ನಾನು ಇದಕ್ಕೆ ಇವಾಗ ನಾನು ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಅಂತ ಏನು ಹೇಳ್ತೀವೋ ಅದನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಜು ಬಟಾಣಿ ಮಸಾಲ ಆಗಿರೋದ್ರಿಂದ ಕಾಜು ಮತ್ತು ಬಟಾಣಿನ ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನೀವು ಬರೀ ಕಾಜು ಮಸಾಲನೇ ಮಾಡ್ತೀನಿ ಅಂದರೆ ಕಾಜುನ ಸ್ವಲ್ಪ ಅಂದರೆ ಗೋಡಂಬಿನೇ ಜಾಸ್ತಿ ತಗೋಬೇಕಾಗುತ್ತೆ. ಬಟ್ ಗೋಡಂಬಿ ಮಸಾಲ ಮಾಡ್ಕೊಳ್ಳೋಕ್ಕಿಂತನೂ ಈ ರೀತಿ ಹಸಿ ಬಟಾಣಿನ ಸೇರಿಸಿ ಕಾಜು ಬಟಾಣಿ ಮಸಾಲ ಗ್ರೇವಿನ ನೀವು ಮಾಡ್ಕೊಂಡು ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಮೆಣಸಿನಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಉಳಿದಿರುವಂಥ ಈರುಳ್ಳಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು ಸೇರಿಸ್ಬೇಕಾಗುತ್ತೆ. ಈ ದಪ್ಪ ಮೆಣಸಿನ್ಕಾಯಿ ಸೇರಿಸೋದ್ರಿಂದ ನಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ದಪ್ಪ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಅಥವಾ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಫಸ್ಟೇ ಹಸಿ ಬಟಾಣಿನ ಒಂದು 2 ನಿಮಿಷ ಈ ರೀತಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಹುರ್ಕೊಳ್ಳಿ. ಡೈರೆಕ್ಟ್ ಆಗೇ ಹಾಕಿದ್ರೆ ಕೆಲವೊಂದು ಸಲ ಬಟಾಣಿ ಬೇಯೋಲ್ಲ, ಹಸಿ ಬಟಾಣಿ ಆದ್ರೂ ಸಹ. ಹಾಗಾಗಿ ಸ್ವಲ್ಪ ಈ ಮೆಣಸಿನ್ಕಾಯಿ ಸೇರಿಸ್ತೀವಲ್ಲ ಆವಾಗಲೇ ಸಹ ಸ್ವಲ್ಪ ಒಂದು 2 ನಿಮಿಷ ರೋಸ್ಟ್ ಮಾಡಿಕೊಂಡು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸಿ ಇದನ್ನು ಯಾವ ರೀತಿ ನೀವು ಬೇಯಿಸ್ಕೋಬೇಕು ಅಂದರೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಅಂತೂ ಪೂರ್ತಿ ಸ್ಮ್ಯಾಶ್ ಆಗೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂದರೆ ನಮಗೆ ಗ್ರೇವಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಬೇಯಿಸ್ಕೊಂಡಾದಮೇಲೆ ನಾನು ಇಲ್ಲಿ ಬಟಾಣಿನೂ ಚೆನ್ನಾಗಿ ಬೆಂದಿದೆ, ಟೊಮೊಟೊನೂ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲ ಏನಿದೆಯೋ, ಕಾಜು ಮಸಾಲ ಏನಿದೆಯೋ ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸ್ವಲ್ಪನೇ ಮಿಕ್ಸಿ ಜಾರ್ ತೊಳೆದು ಅದರ ಸ್ವಲ್ಪ ನೀರನ್ನ ಸೇರಿಸಿ, ಜಾಸ್ತಿ ನೀರನ್ನ ಸೇರ್ಸೋಕ್ಕೆ ಹೋಗ್ಬಿಡಿ, ತುಂಬ ತೆಳುವಾಗಿಬಿಡುತ್ತೆ. ಸ್ವಲ್ಪ ಗಟ್ಟಿಗೆ ಇರಲಿ, ನೋಡಿ ಈ ಅದಕ್ಕೆ ಇರಲಿ. ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸಿ ಜಾರ್ನ ತೊಳೆದು ಮತ್ತು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಕುದಿಸ್ಕೋಬೇಕಾಗುತ್ತೆ. ನಂತರ ಲೋ ಫ್ಲೇಮಲ್ಲೇ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಕುದಿಸ್ಕೊಳ್ಳಿ. ಹೆವಿನೂ ಕುದಿಸೋಕ್ಕೆ ಹೋಗಬಾರ್ದು ನಾವು, ಕುದಿಸಿದ್ರೆ ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೋಡಿ, ಈ ರೀತಿ ಫೈನಲ್ಲಾಗಿ ನಮಗೆ ಕಾಜು ಬಟಾಣಿ ಮಸಾಲ ಗ್ರೇವಿ ರೆಡಿ ಆಯಿತು. ಈಗ ನಾನು ಇಲ್ಲಿ ಆಪ್ಷನ್ನು ನೀವು ಸ್ವಲ್ಪ ನಿಂಬೆಹಣ್ಣನ್ನಾದ್ರೂ ಇಟ್ಕೋಬೋದು, ಅದ್ರ ಬದಲಾಗಿ ನೀವು ಸ್ವಲ್ಪ ಬೆಣ್ಣೆನ ಸೇರಿಸಿ. ಹಾಗೆಯೇ ನಾವು ಹುರಿದು ತೆಗೆದಿಟ್ಕೊಂಡಿರ್ತೀವಲ್ಲ ಗೋಡಂಬಿ ಏನಿದೆಯೋ ಅದನ್ನು ಸಹ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವು ಸೇರಿಸ್ಕೋಬೋದು. ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನಾನು ಫೈನಲ್ಲಾಗಿ ನಿಂಬೆಹಣ್ಣ ಬದಲಾಗಿ ನಾನು ಮತ್ತೆ ಒಂದು ಟೇಬಲ್ ಸ್ಪೂನು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮಾಡಿಕೊಂಡ್ರೆ ನಮಗೆ ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಬಟಾಣಿ ಕಾಜು ಮಸಾಲ ಸೂಪರಾಗಿ ಮನೆಯಲ್ಲೇ ರೆಡಿಯಾಗುತ್ತೆ. ಚಪಾತಿ, ಜೋಳದ ರೊಟ್ಟಿ ಅಥವಾ ತಂದೂರ್ ರೊಟ್ಟಿ ಏನಿದೆಯೋ, ಬಟರ್ ನಾನು, ಈ ರೊಟ್ಟಿಗೆಲ್ಲ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ಹಾಗಾಗಿ ನೀವು ಹೊರಗಡೆನೇ ತಿನ್ನೋದಕ್ಕಿಂತ ಮನೆಯಲ್ಲೇ ಇಷ್ಟು ಸುಲಭವಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ. ನೋಡಿ, ನಾನು ಚಪಾತಿಗೆ ಮಾಡಿದ್ದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಕಾಜು ಕರಿನ ಮಾಡ್ಬೋದು ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.